ಪ್ರೈಸಲ ಸ್ತೋತ್ರ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಸನ್ನಿಧಾನದಲ್ಲಿ ಈ ಒಂದು ಸಮಯದಲ್ಲಿ ಈ ಒಲಿಯೊಟ್ಟು ಮೂಲಕವಾಗಿ ನಾವು ದೇವರ ಸಮ್ಮುಖದಲ್ಲಿ ಸೇರಿ ಬರುವಂತೆ ದೇವರು ಕೊಟ್ಟಂತ ಒಂದು ಕೃಪೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರವಾಗಲಿ ದೇವರ ಮಕ್ಕಳೇ ನಾವು ಕರ್ತನನ್ನ ಮಹಿಮೆ ಪಡಿಸೋಣ ದೇವರನ್ನ ಸ್ತುತಿಸೋಣ ದೇವರನ್ನ ಕೊಂಡಾಡುವಂತವರಾಗಿರೋಣ ನಾವು ಕರ್ತನನ್ನ ನಾವು ಗಣಪಡಿಸುವಂತವರಾಗಿರೋಣ ಕರ್ತನಾಗಿರುವಂತ ದೇವರು ತನ್ನ ಕೃಪೆಯಿಂದ ನಮ್ಮನ್ನ ಕಾದು ಇದುವರೆಗೂ ನಡೆಸಿದಂತ ದೇವರನ್ನ ನಾವು ಮಹಿಮೆಯನ್ನ ಪಡಿಸೋಣ ಪ್ರೈಸ್ ಗಾಡ್ ಆಮೆನ್ ಹಾಲೆಲೂಯಾ 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 ಕರ್ತನೇ ನಿನಗೆ ಸ್ತೋತ್ರಗಳು ರಾಜನೇ ಮಹಾ ಪರಿಶುದ್ಧನಾಗಿರುವಂತ ದೇವರು ಕೃಪಾಪೂರ್ಣನು ಆಗಿರುವಂತ ದೇವರೇ ನಿನಗೆ ಮಹಿಮೆಗಳನ್ನು ಕರ್ತನೇ ನಾವು ಸಲ್ಲಿಸ್ತಾ ಇದ್ದೇವೆ ನಿನ್ನನ್ನು ಕರ್ತನೇ ಅಪ್ಪ ನಾವು ಸ್ತುತಿಸುವವರಾಗಿದ್ದೇವೆ ನಿನ್ನನ್ನೇ ಕರ್ತನೇ ನಾವು ಕೊಂಡಾಡುತ್ತಾ ಇದ್ದೇವೆ ನೀವು ಮಾಡಿರುವಂತ ಎಲ್ಲ ಉಪಕಾರಗಳಿಗಾಗಿ ದೇವರೇ ಸ್ತೋತ್ರಗಳನ್ನು ಕರ್ತನೇ ನಾವು ಸಲ್ಲಿಸುವವರಾಗಿದ್ದೇವೆ ಪ್ರೈಸ್ ಗಾಡ್ ಆಮೆನ್ ಹಾಲೆಲೂಯಾ ಕರ್ತನೇ ನಿಮಗೆ ಮಹಿಮೆ ನಿನಗೆ ಮಹಿಮೆಗಳು ರಾಜನೇ ಆಮೆನ್ ಪ್ರೈಸ್ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಆಮೆನ್ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಅಸಿರದ ಹುಲ್ಲಿನ ಗಾವಲಲಿ ಅಸಿರದ ಹುಲ್ಲಿನ ಗಾವಲಲಿ ಅನುದಿನವೂ ನನ್ನ ನಡೆಸುವೆನಿ ಅನುದಿನವೂ ನನ್ನ ನಡೆಸುವೆನಿ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಆಸೆಯ ಆಕಾಂಕ್ಷೆಯು ಏನಿದ್ದರೂ ಆಸೆಯ ಆಕಾಂಕ್ಷೆಯು ಏನಿದ್ದರೂ ಅನುಗ್ರಹಿಸುವೆನಿ ಆನಂದದಿ ಅನುಗ್ರಹಿಸುವೆನಿ ಆನಂದದಿ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ದಾರಿ ತಪ್ಪಿದಾಗ ಕರ ಹಿಡಿದು ದಾರಿ ತಪ್ಪಿದಾಗ ಕರ ಹಿಡಿದು ತೋರುತ್ತ ಬರುವಿ ಸುದಾರಿಯ ತೋರುತ್ತ ಬರುವಿ ಸುದಾರಿಯ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ವೈರಿಗಳನ್ನು ಎದುರಿಸಲು ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡುವೆನಿ ಪರಲೋಕದ ಬಲ ನೀಡುವೆನಿ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ
ಬಾಳ ಬಂಗಾರ ನನ್ನ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಪ್ರೈಸ್ ಗಾಡ್ ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಓ ಕೃಪಾವುಳ್ಳವರೇ ಮಹಿಮವುಳ್ಳವರೇ ಕರ್ತಾದಿ ಕರ್ತನೇ ನಮ್ಮ ಕೋರತೆಗಳನ್ನು ಕರ್ತನೆ ನೀಗುವಂಥ ದೇವರು ನಿನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ಈಗೋ ಕರ್ತನೆ ಅಪ್ಪ ನಿಮ್ಮನ್ನೇ ಸ್ವಾಮಿ ನಾವು ಮಹಿಮೆಯನ್ನು ಪಡಿಸುತ್ತೇವೆ, ನಿನ್ನನ್ನೇ ಕರ್ತನೆ ನಾವು ಕೊಂಡಾಡುತ್ತೇವೆ, ನಿನ್ನನ್ನೇ ನಾವು ಸ್ತುತಿಸುತ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆ ಸ್ವಾಮಿ ಕರ್ತನೆ, ಹೌದು ಸ್ವಾಮಿ ಉಂಟಾಗಲಿ ಕರ್ತನೆ. ಹಾಲೆಲೂಯಾ ಕರ್ತನೇ ನಿನಗೆ ಸ್ತೋತ್ರಗಳು ರಾಜನೇ. ಕೃಪೆಯ ಕರ್ತನೆ ಮಹಿಮೆ ನಿನ್ನ ಸಾನ್ನಿಧ್ಯವು ನಿನ್ನ ಪ್ರಸನ್ನತೆ ದೇವರೇ ಕರ್ತನೆ ನಿನ್ನ ಮಕ್ಕಳ ಮೇಲೆ ಸ್ವಾಮಿ ಕರ್ತನೆ ಎಳಿದು ಬರಲಿ ಕರ್ತನೆ. ಹಾಲೆಲೂಯಾ. ಓ ರೀಕಾಬ ಶಂದಲ ಗದಗಡ ರೀಕಲ ಬೌಡಲ ಹದುನಿ ಶಕರಲ ಗದಗಡ ಓ ರೀಕಂ ಬೌಡಲ. ಹಾಲೆಲೂಯಾ ಕರ್ತನೇ ನಿಮಗೆ ಆರಾಧನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ನಿನ್ನ ನಾಮ ಕರ್ತನೆ ಮಹಿಮೆಗಾಗಿ ದೇವರೇ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸುವವರಾಗಿದ್ದೇವೆ. ಕೃಪೆ ಸಾನ್ನಿಧ್ಯ ನಿನ್ನ ಕರ್ತನೆ ಅಪ್ಪ ಹೌದು ಸ್ವಾಮಿ ನಿನ್ನ ಸಮ್ಮುಖ ದೇವರೇ ಕರ್ತನೆ ಹೌದು ಸ್ವಾಮಿ ನಿನ್ನ ಮಕ್ಕಳ ಮಧ್ಯದಲ್ಲಿ ಕರ್ತನೆ ಇಳಿದು ಬರಬೇಕಾಗಿ ದೇವರೇ ಸ್ತೋತ್ರಗಳ ಕರ್ತನೆ ನಾವು ಸಲ್ಲಿಸುವವರಾಗಿದ್ದೇವೆ. ಕರ್ತನೇ ನಿಮಗೆ ಸ್ತೋತ್ರಗಳು ಸ್ವಾಮಿ, ನಿಮಗೆ ಮಹಿಮೆಗಳು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಕರ್ತನೇ ಸ್ತೋತ್ರ. ಮಹಾಪರಿಶುದ್ಧನ ಆಗಿರುವಂಥ ದೇವರೇ ಕೃಪಾಪೂರ್ಣನೇ ನಿನಗೆ ಕರ್ತನೇ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸುವವರಾಗಿದ್ದೇವೆ. ಇಗೋ ಸ್ವಾಮಿ ಕರ್ತನೇ ಈ ಒಂದು ಸಮಯದಲ್ಲಿ ಈ ಒಂದು ಒಲಿಯುವ ಟಿ ವಿ ಮೂಲಕವಾಗಿ ಕರ್ತನೇ ಹೌದು ಸ್ವಾಮಿ ನಿಮ್ಮ ಮಕ್ಕಳನ್ನು ಕರ್ತನೆ ನಾವು ಸಂದರ್ಶಿಸುವಂತೆಯೂ ದೇವರೇ ನಿನ್ನನ್ನು ಆರಾಧಿಸುವಂತೆಯೂ ನಿನ್ನನ್ನು ಮಹಿಮೆಯನ್ನು ಪಡಿಸುವಂತೆಯೂ ನಿನ್ನ ವಾಕ್ಯವನ್ನು ಕರ್ತನೆ ಧ್ಯಾನಿಸುವಂತೆಯೂ ಕರ್ತನೆ ತಂದ ಒಂದು ಕೃಪೆಗೋಸ್ಕರವಾಗಿ ದೇವರೇ ಸ್ತೋತ್ರ. ಕರ್ತನೆಗೂ ಸ್ವಾಮಿ ಈ ಒಂದು ಕರ್ತನೆ ಒಲಿಯುವ ಟಿ ವಿಯನ್ನು ದೇವರೇ ಕರ್ತನೆ ಹೌದು ಸ್ವಾಮಿ ಕರ್ತನೆ ವೀಕ್ಷಿಸುತ್ತಾ ನಿನ್ನ ವಾಕ್ಯವನ್ನು ಕೇಳುವಂಥ ಮಕ್ಕಳ ಜೀವಿತದಲ್ಲಿ ದೇವರೇ ಕರ್ತನೆ ನೀನು ಕರ್ತನೆ ಅದ್ಭುತವಾದ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ನಿಮಗೆ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸ್ತಾ ಇದ್ದೀವಿ. ನೀನು ಕರ್ತನೆ ಮಹಿಮೆ ಒಂದು ಜಯವನ್ನ ಕರ್ತನೆ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ಪ್ರೈಸ್ ಅಲ್ಲಾ ಆಮೆನ್ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿ ಹೌದು ಪ್ರಿಯರೇ ಮತ್ತೊಂದು ಆವರ್ತಿ ಈ ಒಂದು ಒಲಿಯುವ ಟಿ ವಿ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರವನ್ನು ನಾನು ಮಾಡುತ್ತೇನೆ. ಹಾಗೆ ಈ ಒಂದು ಒಲಿವ ಟಿ ವಿಯ ಎಲ್ಲ ಪ್ರೇಕ್ಷಕರಿಗೂ ಮತ್ತು ಇದನ್ನು ಆಯೋಜಿಸಿದಂಥ ಎಲ್ಲ ತಂಡದವರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ವಂದನೆಗಳನ್ನು ನಾನು ಸಲ್ಲಿಸುವಂಥವನಾಗಿದ್ದೇನೆ. ಹೌದು ಪ್ರಿಯರೇ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಹೌದು ಪ್ರಿಯರೇ ನಾವು ಧ್ಯಾನಿಸಲಿಕ್ಕೆ ನಾವು ಹೋಗುವಂಥವರಾಗಿರೋಣ. 2022 ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ಮತ್ತೊಂದು ಆವೃತ್ತಿ ಈ ಒಂದು ಟಿ ವಿ ಮೂಲಕವಾಗಿ ಹೌದು ಪ್ರಿಯರೇ ದೇವರ ವಾಕ್ಯವನ್ನು ಮಾತನಾಡುವಂತೆ ದೇವರು ಸಹಾಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ನಾನು ಮಹಿಮೆಯನ್ನು ನಾನು ಸಲ್ಲಿಸುವಂಥವನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಹೌದು ದೇವರ ವಾಕ್ಯವನ್ನು ಹೌದು ಪ್ರಿಯರೇ ನಾವು ಧ್ಯಾನಿಸುವಾಗ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವಿದ್ದು ಕರ್ತನನ್ನು ಹೌದು ಪ್ರಿಯರೇ ನಾವು ಮಹಿಮೆಯನ್ನು ನಾವು ಪಡಿಸುವಂಥವರಾಗಿರೋಣ. ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಹೌದು ಪ್ರಿಯರೇ ನಾವು ಕೇಳುವಂಥವರಾಗಿ ಅದನ್ನು ಧ್ಯಾನಿಸುವಂಥವರಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಇರುವಂಥವರಾಗಿರೋಣ. ಯಾಕಂತೇಳಿದ್ರೆ ದೇವರ ವಾಕ್ಯವು ನಮಗೆ ತುಂಬ ಪ್ರಾಮುಖ್ಯವಾಗಿರುವಂಥ ವಿಷಯ. ಯಾಕಂತೇಳಿದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗೆ ಕರ್ತನಾಗಿರುವಂಥ ದೇವರು ತನ್ನ ವಾಕ್ಯಗಳನ್ನು ದೂತರೋ ಎಂಬುವ ರೀತಿಯಲ್ಲಿ ಕಳಿಸಿ ಆತನು ಗುಣವನ್ನು ಪಡಿಸುತ್ತಾನೆ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಹೌದು ಪ್ರಿಯರೇ ಈ ಒಂದು ಟಿ ವಿಯ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಹೌದು ಪ್ರಿಯರೇ ಮಾತನಾಡುವಾಗ ಅಥವಾ ಅದನ್ನು ಕೇಳುವಾಗ ಹೌದು ಪ್ರಿಯರೇ ಆ ವಾಕ್ಯಗಳು ನಮಗೆ ಒಂದು ವಿಶೇಷವಾದ ಒಂದು ಆಶೀರ್ವಾದಕರವಾಗಿ ಇರುವಂಥ ವಾಕ್ಯಗಳಾಗಿ ಇರುವಂಥದ್ದಾಗಿದೆ. ಯಾಕಂತೇಳಿ ಪ್ರಿಯರೇ ದೇವರ ವಾಕ್ಯವು ನಮ್ಮ ಶಾರೀರಿಕವಾಗಿ ನಮ್ಮ ಆತ್ಮೀಕವಾಗಿ ನಮ್ಮ ಪ್ರಾಣಕ್ಕೆ ಹೌದು ಪ್ರಿಯರೇ ಬೇಕಾಗಿರುವಂಥ ಎಲ್ಲ ಸೌಖ್ಯತೆಯನ್ನು ಹೌದು ಪ್ರಿಯರೇ ಅದು ನಮಗೆ ಕೊಡುವಂಥದ್ದು ಆಗಿರುವಂಥದ್ದಾಗಿದೆ. ಆದ್ದರಿಂದ ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂಥವರಾಗಿರೋಣ. ಈ ದಿನ ಧ್ಯಾನಕ್ಕಾಗಿ ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. 1 ಯೋಹಾನ ಬರೆದ ಪತ್ರಿಕೆ 3:14 ನಾವು ಓದಿಕೊಳ್ಳುವಂಥವರಾಗಿರೋಣ. ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ 1 ಯೋಹಾನ 3:14 1 ಯೋಹಾನ ಬರೆದ ಪತ್ರಿಕೆ 3:14
ನಾವಂತು ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರು ಆಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೇವೆ ಎಂಬುದು ನಮಗೆ ಗೊತ್ತಾಗಿದೆ ಪ್ರೀತಿಸದೆ ಇರುವವನು ಮರಣದಲ್ಲಿಯೇ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಇವತ್ತು ನಾವು ಚಿಂತೆಯನ್ನು ನಾವು ಮಾಡುವಂತವರಾಗಿರೋಣ ನಾವಂತೂ ಮರಣದಿಂದ ಪಾರಾಗಿ ಜೀವದಲ್ಲಿ ನಾವು ಸೇರಿದ್ದೇವೆ ಹೌದು ನಮ್ಮಲ್ಲಿ ಒಂದು ಜೀವ ಇವತ್ತು ಇದೆ ಪ್ರಿಯರೇ ಯಾಕಂದ್ರೆ ದೇವರ ವಾಕ್ಯವು ಹೀಗೆ ಹೇಳ್ತಾ ಇದೆ ನಾವಂತೂ ಮರಣದಿಂದ ಪಾರಾಗಿ ಜೀವದಿಂದ ಅಂದರೆ ಆ ಜೀವದಲ್ಲಿ ನಾವು ಸೇರಿದ್ದೇವೆ ಎನ್ನುವುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ ನೋಡಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾನಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಹೌದು ಪ್ರಿಯರೇ ನಾವು ಇವತ್ತು ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿರುವುದು ಯಾವ ರೀತಿ ಎಂಬುದಂಥದ್ದನ್ನು ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ನೋಡಿ ನಾವು ನಿಜವಾದಂಥ ಜೀವದಲ್ಲಿ ಸೇರಬೇಕಾದರೆ ನಾವು ಅಂದರೆ ಕರ್ತನಾಗಿರುವಂಥ ಯೇಸುವಿನ ಮೇಲೆ ನಾವು ನಂಬಿಕೆಯನ್ನು ಇಟ್ಟಂಥವರು ಹೌದು ಪ್ರಿಯರೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಬಿಡುಗಡೆಯನ್ನು ಹೊಂದಿಕೊಂಡಂಥ ನಾವುಗಳು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರೈಸ್ತ ಸಹೋದರನು ಅಂದರೆ ಯಾರು ಪ್ರಿಯರೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ಪರಿಪೂರ್ಣವಾಗಿ ಭರವಸೆಯನ್ನು ಇಟ್ಟಿರುವಂಥ ದೇವರ ಮಕ್ಕಳಾಗಿರುವಂಥ ಒಬ್ಬರಿಗೊಬ್ಬರು ಹೌದು ಪ್ರಿಯರೇ ಪ್ರೀತಿಸುವವರಾಗಿರುವುದಾದರೆ ಅವರು ಮರಣದಿಂದ ಪಾರಾಗಿ ಅವರು ಮರಣದಿಂದ ತಪ್ಪಿಸಿಕೊಂಡು ಅವರು ಯಾವುದರಲ್ಲಿ ಸೇರಿದ್ದಾರೆ ಅವರು ಜೀವದಲ್ಲಿ ಸೇರಿರುವವರಾಗಿರುತ್ತಾರೆ ಎನ್ನುವುದಾಗಿ ಇವತ್ತು ಪ್ರಿಯರೇ ಆಲೋಚನೆಯನ್ನು ಮಾಡಿರಿ ನಾವು ನಿಜವಾಗಲೂ ಕರ್ತನ ಸಮ್ಮುಖದಲ್ಲಿ ಆತನ ಜೀವದಲ್ಲಿ ನಾವು ಸೇರಿದೀವ ಹೌದು ಪ್ರಿಯರೇ ನಾವು ಜೀವದಲ್ಲಿ ನಾವು ಸೇರಿದ್ದೇವೆ ಮರಣದಿಂದ ಒಂದು ಬಿಡುಗಡೆಯಾಗಿ ಮರಣದಿಂದ ಒಂದು ಪಾರಾಗಿ ಇವತ್ತು ನಾವು ಜೀವದಲ್ಲಿ ನಾವು ಸೇರಿರುವುದಾದರೆ ನಾವು ದೇವರ ಮಕ್ಕಳನ್ನು ನಾವು ಏನಾಗಿರುತ್ತೇವೆ ನಾವು ಪ್ರೀತಿಸುವವರಾಗಿರುತ್ತೇವೆ ಕ್ರೈಸ್ತ ಸಹೋದರರು ಸಹೋದರಿಯರು ಹೌದು ಪ್ರಿಯರೇ ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತಾ ಇರುತ್ತಾರೆ ಆ ಪ್ರೀತಿಯು ನಮ್ಮಲ್ಲಿ ಹೌದು ಪ್ರಿಯರೇ ಅದು ಸ್ಥಿರವಾಗಿ ನೆಲೆಯಾಗಿ ನಿಂತು ನಾವು ಒಬ್ಬರಿಗೊಬ್ಬರು ಪ್ರೀತಿಸುವವರಾಗಿರುತ್ತೇವೆ ನೋಡಿ ಪ್ರಿಯರೇ ದೇವರ ಸಮ್ಮುಖದಲ್ಲಿ ವಾಕ್ಯ ನಮಗೆ ಹಾಗೆ ಮುಂದುವರಿಸುವಂಥ ಸಮಯದಲ್ಲಿ ಹೇಳ್ತಾ ಇದೆ ನಮಗೆ ಗೊತ್ತಾಗಿದೆ ಏನು ನಮಗೆ ಗೊತ್ತಾಗಿದೆ ಕ್ರೈಸ್ತ ಹೌದು ಪ್ರಿಯರೇ ಸಹೋದರರು ಒಬ್ಬರಿಗೊಬ್ಬರು ಹೌದು ಪ್ರಿಯರೇ ಅವರು ಪ್ರೀತಿಸಿರುವುದಾದರೆ ಮರಣದಿಂದ ಪಾರಾಗಿ ಜೀವದಲ್ಲಿ ನಾವು ಸೇರಿಕೊಂಡಿದ್ದೇವೆ ಎಂಬುದು ನಮಗೆ ಹೌದು ಪ್ರಿಯರೇ ಗೊತ್ತಿರುತ್ತದೆ ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ ಹೌದು ಪ್ರಿಯರೇ ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರೀತಿಸದೇ ಇರುವಂಥವರು ಅವರು ಮರಣದಲ್ಲಿಯೇ ಇದ್ದಾರೆ ನೋಡಿ ನಾವು ಇವತ್ತಿನ ದಿನದಲ್ಲಿ ಹೌದು ಪ್ರಿಯರೇ ದೇವರ ಆ ಪ್ರೀತಿಯಲ್ಲಿ ನಾವು ನೀವು ಹೌದು ಪ್ರಿಯರೇ ಇಲ್ಲದೆ ಇದ್ದರೆ ಇನ್ನೂ ಸಹ ಮರಣದಿಂದ ಬಿಡುಗಡೆ ಆಗಿಲ್ಲ ಇನ್ನೂ ಸಹ ಅವರು ಮರಣದಲ್ಲಿ ಇದ್ದಾರೆ ಎನ್ನುವುದಾಗಿ ಆದರೆ ಪ್ರಿಯರೇ ನೀವು ಮರಣದಿಂದ ಪಾರಾಗಿರುವಂಥವರು ಇವತ್ತು ಜೀವದಲ್ಲಿ ಸೇರಿರುವಂಥವರು ಕಾರಣ ಒಂದೇ ದೇವರ ಮಕ್ಕಳಾಗಿರುವಂಥ ನಾವು ಒಬ್ಬರಿಗೊಬ್ಬರು ದೇವರ ಸಮ್ಮುಖದಲ್ಲಿ ನಾವು ಪ್ರೀತಿಸುವವರಿಂದ ಇವತ್ತು ನೋಡಿ ದೇವರ ಸಮ್ಮುಖದಲ್ಲಿ ಪ್ರಿಯರೇ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಮನುಷ್ಯನು ಹೌದು ಪ್ರಿಯರೇ ನಾನಾ ರೀತಿಯ ಪ್ರೀತಿಗಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಆ ಲೋಕದಲ್ಲಿ ನಾವು ನೋಡುವಾಗ ಪ್ರೀತಿಗೆ ಹೌದು ಪ್ರಿಯರೇ ಅರ್ಥನೇ ಇಲ್ಲ ಆ ರೀತಿಯಲ್ಲಿ ಇವತ್ತು ಜೀವಿಸುವಂಥದ್ದನ್ನು ನಾವು ನೋಡುವಂಥವರಾಗಿರುತ್ತೇವೆ ಆದರೆ ದೇವರ ಮಕ್ಕಳಾಗಿರುವಂಥ ನಾವುಗಳು ಹೌದು ಪ್ರಿಯರೇ ಆ ಒಂದು ಪ್ರೀತಿ ಅದು ಎಂಥದ್ದು ಎನ್ನುವಂಥದ್ದನ್ನು ನಾವು ತಿಳಿಸುವಂಥವರಾಗಿರಬೇಕು
ದೇವರು ನಮ್ಮನ್ನ ಪ್ರೀತಿಸಿದ ಹಾಗೆ ಹೌದು ಪ್ರಿಯರೇ ಇತರರನ್ನ ನಾವು ಪ್ರೀತಿಸುವಂತ ಮಕ್ಕಳಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಮುಂದುವರಿಯುವಂತವರಾಗಿರಬೇಕು ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಪ್ರಿಯರೇ ದೇವರ ಸಾನ್ನಿಧ್ಯದಲ್ಲಿ ಪ್ರಿಯರೇ ಆ ಯಾರು ದೇವರ ಸನ್ನಿಧಾನದಲ್ಲಿ ಮರಣದಿಂದ ಹೌದು ಪ್ರಿಯರೇ ಅವರು ಪಾರಾಗಿರುತ್ತಾರೋ ಅವರಲ್ಲಿ ನಿತ್ಯ ಜೀವವು ಅವರಲ್ಲಿ ನೆಲೆಗೊಂಡಿರುವಂತದಾಗಿರುತ್ತದೆ ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದೀವಿ 5ನೇ ಅಧ್ಯಾಯ 24ನೇ ವಚನ ನಾವು ಓದಿಕೊಳ್ಳೋಣ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ನನ್ನ ವಾಕ್ಯವನ್ನ ಕೇಳಿ ನನ್ನನ್ನ ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಆ ನೋಡಿ ದೇವರ ವಾಕ್ಯದಲ್ಲಿ ನಾನು ನೋಡ್ತಿದ್ದೆ ಪ್ರಿಯರೇ ದೇವರ ಸಮ್ಮುಖದಲ್ಲಿ ನಿಮಗೆ ನಿಜ ನಿಜವಾಗಿ ನಾನು ಹೇಳುತ್ತೇನೆ ನನ್ನ ವಾಕ್ಯವನ್ನ ಕೇಳಿ ನನ್ನನ್ನ ಹೌದು ಪ್ರಿಯರೇ ಕಳಿಸಿದಾತನನ್ನ ನಂಬುವವನು ನಿತ್ಯ ಜೀವವನ್ನ ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಅವನು ಜೀವಕ್ಕೆ ಅವನು ಏನಾಗಿದ್ದಾನೆ ಸೇರಿದಾನೆ ಎನ್ನುವುದಾಗಿ ಈ ವಾಕ್ಯ ಭಾಗದಲ್ಲಿ ಕರ್ತನಾಗಿರುವಂತ ಯೇಸು ಸ್ವಾಮಿ ಹೇಳುವಂತದನ್ನ ಹೌದು ಪ್ರಿಯರೇ ಇಲ್ಲಿ ನಾವು ನೋಡುವವರಾಗಿದ್ದೇವೆ ನೋಡಿ ಪ್ರಿಯರೇ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಕರ್ತನಾಗಿರುವಂತ ದೇವರ ವಾಕ್ಯವನ್ನ ಯೇಸು ಹೇಳಿದಂತ ವಾಕ್ಯವನ್ನ ನೋಡಿ ನನ್ನ ವಾಕ್ಯವನ್ನ ಕೇಳಿ ನನ್ನ ಕಳುಹಿಸಿದಾತನನ್ನ ನಂಬುವವನು ಹೌದು ಪ್ರಿಯರೇ ನಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿ ಹೇಳಿರುವಂತ ವಾಕ್ಯವನ್ನ ನಾವು ಕೇಳಿ ಹೌದು ಪ್ರಿಯರೇ ತಂದೆಯಾದ ದೇವರನ್ನ ಹೌದು ಪ್ರಿಯರೇ ನಾವು ನಂಬುವಾಗ ಅಲ್ಲಿ ನಾವು ನೋಡ್ತಾ ಇದೀವಿ ನಿತ್ಯ ಜೀವವನ್ನ ಅವನು ಹೊಂದಿದ್ದಾನೆ ಎನ್ನುವುದಾಗಿ ನಮ್ಮ ಯೇಸು ಸ್ವಾಮಿ ಹೌದು ಪ್ರಿಯರೇ ಏನನ್ನ ವಾಕ್ಯವನ್ನ ನಮಗೆ ಹೇಳಿದ್ದಾರೆ ದೇವರ ಸಮ್ಮುಖದಲ್ಲಿ ಕರ್ತನಾಗಿರುವಂತ ಯೇಸು ಸ್ವಾಮಿ ಹೌದು ಪ್ರಿಯರೇ ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು ಎನ್ನುವಂತ ಹೌದು ಪ್ರಿಯರೇ ಆತನು ಏನು ಮಾಡಿದಾನೆ ಆಜ್ಞೆಯನ್ನು ಕೊಟ್ಟಿದ್ದಾನೆ ಆ ವಾಕ್ಯವನ್ನ ಕೇಳಿ ಅದನ್ನ ಹೌದು ಪ್ರಿಯರೇ ನಾವು ಅನುಸರಿಸುವಂತವರಾಗಿರಬೇಕು ಅದನ್ನ ಅನುಸರಿಸುವಂತದ್ದು ಮಾತ್ರವಲ್ಲ ಹೌದು ಪ್ರಿಯರೇ ಕರ್ತನಾಗಿರುವಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ವಾಕ್ಯವನ್ನ ಕೇಳಿ ನನ್ನನ್ನ ಕಳುಹಿಸಿದಾತನನ್ನು ತಂದೆಯಾದ ದೇವರನ್ನ ನಾವು ನಂಬುವುದಾದರೆ ಹೌದು ಪ್ರಿಯರೇ ನಿತ್ಯ ಜೀವವು ನಮ್ಮಲ್ಲಿ ಇರುವಂತದಾಗಿರುತ್ತದೆ ಮತ್ತು ಅವನು ತೀರ್ಪಿಗೆ ಗುರಿ ಆಗುವುದಿಲ್ಲ ಅವನು ಮರಣದಿಂದ ಪಾರಾಗಿ ಅವನು ಜೀವಕ್ಕೆ ಅವನು ಸೇರಿದ್ದಾನೆ ಎನ್ನುವುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ನಾವು ಮರಣದಿಂದ ಪಾರಾಗಬೇಕಾದರೆ ಕ್ರೈಸ್ತ ಸಹೋದರರಾಗಿರುವಂತ ನಾವು ಪ್ರೀತಿಸುವಂತವರಾಗಿರಬೇಕು ಮತ್ತೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ತನ ವಾಕ್ಯವನ್ನ ಕೇಳಿ ಹೌದು ಪ್ರಿಯರೇ ಆತನನ್ನ ಕರ್ತನಾಗಿರುವಂತ ಯೇಸುವನ್ನ ಕಳಿಸಿಕೊಟ್ಟ ಆತನನ್ನ ನಾವು ನಂಬುವುದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ನಮಗೆ ನಿತ್ಯ ಜೀವ ಉಂಟು ಈ ನಿತ್ಯ ಜೀವವು ಯಾರಲ್ಲಿ ಇದೆಯೋ ಅವರು ಮರಣದಿಂದ ಅವರು ಪಾರಾಗಿ ಅವರು ಜೀವಕ್ಕೆ ಸೇರಿದವರು ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೆ ಒಂದು ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾವು ಓದೋಣ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡೋಣ ಯಾವನು ದೇವರ ಮಗನನ್ನು ಅಂಗೀಕರಿಸಿದಾನೋ ಅವನಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ ನೋಡಿ ಪ್ರಿಯ ದೇವರ ಸನ್ನಿಧಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ರೈಸ್ತ ಸಹೋದರರು ನಾವು ಒಬ್ಬರಿಗೊಬ್ಬರು ನಾವು ಪ್ರೀತಿಸುವಾಗ ಮರಣದಿಂದ ನಾವು ಪಾರಾಗಿದ್ದವಂತವರಾಗಿರುತ್ತೇವೆ ಹೌದು ಪ್ರಿಯ ನಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿಯ ವಾಕ್ಯವನ್ನ ಕೇಳಿ ಆತನನ್ನ ಕಳಿಸಿಕೊಟ್ಟಂತ ತಂದೆಯಾದ ದೇವರನ್ನ ಹೌದು ಪ್ರಿಯರೇ ನಾವು ನಂಬುವಾಗ ನಮ್ಮಲ್ಲಿ ನಿತ್ಯ ಜೀವ ಇದೆ ಆ ಜೀವ ನಮಗೆ ಇರುವುದರಿಂದ ಮರಣದಿಂದ ನಾವು ಪಾರಾಗಿದ್ದೇವೆ ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವ ಹಾಗೆ ಹೌದು ಪ್ರಿಯರೇ ಯಾರು ದೇವರ ಹೌದು ಪ್ರಿಯರೇ ಮಗನನ್ನ ಅಂಗೀಕರಿಸಿದಾನೋ ಅವನಿಗೆ ಹೌದು ಪ್ರಿಯರೇ ಆ ಜೀವ ಉಂಟು ಎನ್ನುವುದಾಗಿ ಯಾರೆಲ್ಲ ಕರ್ತನಾಗಿರುವಂತ ಯೇಸುವನ್ನ ಅಂಗೀಕರಿಸಿದಾರೋ ಅವರಿಗೆ ಆ ಜೀವ ಅವರಲ್ಲಿ ಉಂಟು ಯಾರು ಆತನ ಮಗನನ್ನ ಅಂಗೀಕರಿಸುವುದಿಲ್ಲವೋ ಅವರಿಗೆ ಆ ಜೀವ ಇಲ್ಲ ಎನ್ನುವುದಾಗಿ ಇವತ್ತು ಹೌದು ಪ್ರಿಯರೇ ನಾವು ಯೇಸುವನ್ನ ನಾವು ಅಂಗೀಕರಿಸಿಕೊಂಡಿದ್ದೀವಾ
ಕರ್ತನಾಗಿರುವಂತ ಯೇಸುವನ್ನ ನಾನು ನೀನು ಅಂಗೀಕರಿಸಿಕೊಂಡಿದ್ರೆ ಆ ಜೀವ ನಮ್ಮಲ್ಲಿ ನೆಲೆಗೊಂಡಿರುವಂತದಾಗಿರುತ್ತದೆ ಹೌದು ಪ್ರಿಯರೇ ಒಂದು ವೇಳೆ ಕರ್ತನಾಗಿರುವಂತ ಯೇಸುವನ್ನ ಅಂಗೀಕರಿಸಿಕೊಳ್ಳದೆ ಈ ಲೋಕದಲ್ಲಿ ಶಾರೀರಿಕವಾಗಿರುವಂತ ಸೌಖ್ಯಕ್ಕಾಗಿ ಆರೋಗ್ಯಕ್ಕಾಗಿ ಆಶೀರ್ವಾದಕ್ಕಾಗಿ ಮಾತ್ರ ಹೌದು ಪ್ರಿಯರೇ ಆತನನ್ನ ಅಂಗೀಕರಿಸಿಕೊಂಡು ಇನ್ನು ಉಳಿದಂತ ಎಲ್ಲಾ ಕಾರ್ಯಗಳಲ್ಲಿಯೂ ನಾವು ಲೋಕದ ರೀತಿಯಲ್ಲಿ ನಾವು ನಡೆಯುವುದಾದರೆ ಹೌದು ಪ್ರಿಯರೇ ಅದು ನಿಜವಾಗಿರುವಂತ ಅಂಗೀಕಾರವಲ್ಲ ಇವತ್ತು ಹೌದು ಪ್ರಿಯರೇ ಶಾರೀರಿಕವಾಗಿರುವಂತ ಸೌಖ್ಯ ನಮಗೆ ಬೇಕು ಹಾಗೆ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ನಮಗೆ ಆಶೀರ್ವಾದ ಬೇಕು ಆದರೆ ದೇವರ ಸಮ್ಮುಖದಲ್ಲಿ ಪ್ರಾಮುಖ್ಯವಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ ಕರ್ತನಾಗಿರುವಂತ ಯೇಸುವನ್ನ ನಾವು ಅಂಗೀಕರಿಸಿಕೊಳ್ಳುವಂತ ವಿಷಯವಾಗಿದೆ ಆದ್ರಿಂದ ನಾವು ದೇವರ ಸಮ್ಮುಖದಲ್ಲಿ ಆತನನ್ನ ಅಂಗೀಕರಿಸಿಕೊಳ್ಳುವುದರಿಂದ ಹೌದು ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದೀವಿ ನಮ್ಮಲ್ಲಿ ಒಂದು ಜೀವ ಉಂಟು ಎನ್ನುವುದಾಗಿ ನೋಡಿ ಯಾವನು ದೇವರ ಮಗನನ್ನ ಅಂಗೀಕರಿಸಿದಾನೋ ಅವನಿಗೆ ಆ ಜೀವ ಉಂಟು ದೇವರ ಸಮ್ಮುಖದಲ್ಲಿ ಪ್ರಿಯರೇ ಮತ್ತೆ ಅಲ್ಲಿ ನಾವು ನೋಡ್ತಾ ಇದೀವಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರಲ್ಲಿ 36ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ ಆತನು ಮಗನನ್ನ ನಂಬುವವನಿಗೆ ನಿತ್ಯ ಜೀವ ಉಂಟು ಹೌದು ಪ್ರಿಯರೇ ಮಗನಿಗೆ ಒಳಗಾಗದವನು ಜೀವವನ್ನ ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಹಾಗೆ 1 ಕೊರಿಂಥ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾನು ನೋಡ್ತಾ ಇದೀವಿ ಪ್ರಿಯರೇ ನಮ್ಮನ್ನ ಅಭಿಷೇಕಿಸಿ ಕ್ರಿಸ್ತನ ಅಣ್ಣುನೆತೆಯಲ್ಲಿ ಸೇರಿಸಿ ನಮ್ಮನ್ನು ಹೌದು ಪ್ರಿಯರೇ ನಿಮ್ಮವರಿಗೆ ಆತನು ಸ್ಥಿರಪಡಿಸುವವನು ಆತನೇ ದೇವರು ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಹಾಗೆ ಹೌದು ಪ್ರಿಯರೇ ಅದೇ ಕೊರಿಂಥದಲ್ಲಿ 1ನೇ ಕೊರಿಂಥ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತಾ ಇದೀವಿ ಆತನು ನಮ್ಮ ಮೇಲೆ ಹೌದು ಪ್ರಿಯರೇ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚರಿಸುವ ಹಾಗೆ ಆತನು ಅನುಗ್ರಹಿಸಿದಾನೆ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ 1 ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಸತ್ಯಕ್ಕೆ ಸೇರಿದವರು ಎಂಬುದು ಹೌದು ಪ್ರಿಯರೇ ಇದರಿಂದಲೇ ನಮಗೆ ತಿಳಿಯುತ್ತದೆ ಎನ್ನುವುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ ನಾವು ಆಲೋಚನೆಯನ್ನು ಮಾಡೋಣ ಇವತ್ತು ಆತನ ಜೀವ ನಮ್ಮಲ್ಲಿ ನೆಲೆಗೊಂಡಿದೆಯಾ ನಮ್ಮನ್ನ ನಾವು ಪರಿಶೋಧನೆಯನ್ನು ಮಾಡಿಕೊಳ್ಳೋಣ ಹೌದು ನಾವು ಸಹೋದರನನ್ನ ಕ್ರೈಸ್ತ ಸಹೋದರನನ್ನ ನಾವು ಒಬ್ಬರಿಗೊಬ್ಬರು ನಾವು ಪ್ರೀತಿಸುವುದಾದರೆ ನಮ್ಮಲ್ಲಿ ಜೀವ ಉಂಟು ಪ್ರಿಯರೇ ನಾವು ದೇವರ ಸಮ್ಮುಖದಲ್ಲಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸುವುದಾದರೆ ಆ ಜೀವ ಉಂಟು ಹಾಗೆ ನಾವು ನೋಡ್ತಾ ಇದ್ದೀವಿ ದೇವರ ಸಮ್ಮುಖದಲ್ಲಿ ಪ್ರಿಯರೇ ಆತನ ಮೇಲೆ ನಾವು ನಂಬಿಕೆಯನ್ನು ಇಡುವುದರಿಂದ ಆತನ ಜೀವ ನಮ್ಮಲ್ಲಿ ನೆಲೆಗೊಂಡಿರುವಂತದಾಗಿರುತ್ತದೆ ಹಾಗೆ ನಾವು ನೋಡಿದೀವಿ ದೇವರ ಸಮ್ಮುಖದಲ್ಲಿ ಪ್ರಿಯರೇ ಆತನ ಆ ಜೀವ ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಳ್ಳಬೇಕೆನ್ನುವುದಾಗಿ ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆಯನ್ನು ಮಾಡೋಣ ಇವತ್ತು ನಮ್ಮನ್ನು ನಾವು ಪರಿಶೋಧನೆಯನ್ನು ಮಾಡೋಣ ಇವತ್ತು ಕರ್ತನಾಗಿರುವಂತ ಯೇಸುವನ್ನು ನಂಬಿರುವಂಥ ನಮ್ಮ ಜೀವಿತದಲ್ಲಿ ಆತನ ಜೀವ ನಮ್ಮಲ್ಲಿ ನೆಲೆಗೊಂಡಿದೆಯಾ ಒಂದು ವೇಳೆ ಈ ದೇವರ ವಾಕ್ಯವನ್ನು ಕೇಳಿದಂತ ಪ್ರಿಯ ದೇವರ ಮಕ್ಕಳೇ ಆ ಜೀವ ನೆಲೆಗೊಂಡಿಲ್ಲ ಎನ್ನುವುದಾದರೆ ಇವತ್ತು ಕೇಳಿದಂತ ವಾಕ್ಯ ಭಾಗಗಳಿಗೆ ನಿಮ್ಮನ್ನು ಸಮರ್ಪಣೆಯನ್ನು ಮಾಡ್ರಿ ಆತನ ನಿತ್ಯ ಜೀವವು ನಿಮ್ಮಲ್ಲಿ ನೆಲೆಗೊಳ್ಳುವಂಥದ್ದಾಗಿದೆ ಮರಣದಿಂದ ಪಾರಾಗಿ ಜೀವವನ್ನು ಹೊಂದಿಕೊಂಡಿರುವಂಥ ಮಕ್ಕಳಾಗಿ ಆತನಿಗೆ ಒಂದು ವಿಶೇಷವಾದ ಆಶೀರ್ವಾದ ಮಕ್ಕಳಾಗಿ ನೀವು ಕಾಣಲ್ಪಡುವಂಥವರಾಗಿದ್ದೀರಾ ನಾವು ಒಪ್ಪಿಸಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮಳ್ಳ ದೇವರೇ ಕೃಪಾಪೂರ್ಣನೇ ನಿನಗೆ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸುವಂಥವರಾಗಿರುತ್ತೇವೆ ಹೌದು ಸ್ವಾಮಿ ನಿನ್ನ ವಾಕ್ಯದಲ್ಲಿ ದೇವರೇ ನಾವು ನೋಡಿದ್ದೀವಲ್ಲ ಕ್ರೈಸ್ತ ಸಹೋದರರು ಎನಿಸಿಕೊಂಡಂಥ ನಾವು ಒಬ್ಬರಿಗೊಬ್ಬರು ಸ್ವಾಮಿ ಪ್ರೀತಿಸುವುದಾದರೆ ಕರ್ತನೆ ನಿನ್ನ ಜೀವವು ನಮ್ಮಲ್ಲಿ ಕರ್ತನೆ ನೆಲೆಗೊಂಡು ಮರಣದಿಂದ ನಾವು ಪಾರಾಗಿರುವವರಾಗಿರುತ್ತೇವೆ ಎನ್ನುವುದಾಗಿ ಹಾಗೆ ಕರ್ತನೆ ಹೌದು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ತಂದೆಯಾದ ದೇವರನ್ನು ನಂಬುವುದರಿಂದ ಆ ನಿತ್ಯ ಜೀವವು ನಮಗೆ ಉಂಟು
ಈ ನಿತ್ಯ ಜೀವವನ್ನು ಯಾರು ಹೊಂದಿಕೊಂಡಿರುತ್ತಾರೋ ಅವರಲ್ಲಿ ಜೀವ ಇರುವಂಥದ್ದಾಗಿದೆ, ಅವರು ಮರಣದಿಂದ ತಪ್ಪಿಸಿಕೊಂಡವರು ಎನ್ನುವುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು ಸ್ವಾಮಿ, ನಿನ್ನನ್ನು ಕರ್ತನೆ ಅಂಗೀಕರಿಸಿಕೊಂಡು ಇರುವಂಥವರಲ್ಲಿ ಆ ಜೀವ ಇದೆ ಎನ್ನುವುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಪ್ಪ. ಹೌದು ಸ್ವಾಮಿ, ನಿಮ್ಮ ಜೀವವು ನಮ್ಮಲ್ಲಿ ನೆಲೆಗೊಂಡು ನಾವು ಮರಣದಿಂದ ಪಾರಾಗುವಂತೆ ದೇವರೇ ಕೊಟ್ಟ ಒಂದು ಕೃಪೆಗೋಸ್ಕರವಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಕರ್ತನೆ ಹೌದು ಸ್ವಾಮಿ ಮಕ್ಕಳನ್ನು ನೀನು ವಿಶೇಷವಾಗಿ ನಿನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಬೇಕಾಗಿರುವಂಥ ಬಿಡುಗಡೆ ಆಶೀರ್ವಾದಗಳನ್ನು ಕರ್ತನೆ ನೀನು ಉಂಟು ಮಾಡಬೇಕಾಗಿ ನಿಮಗೆ ಸ್ತೋತ್ರನ ಕರ್ತನೆ ನಾವು ಸಲ್ಲಿಸುವಂಥವರಾಗಿದ್ದೇವೆ. ನಿನ್ನ ಗಾಯವುಳಾಸ್ತಗಳಲ್ಲಿ ಕರ್ತನೆಯನ್ನು ಒಪ್ಪಿಸ್ತಾ ಇದ್ದೀವಿ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ಅಲ್ಲಾ, ಸ್ತೋತ್ರ, ಪ್ರೈಸ್.